ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ನಾನು ಒಂದು ಇಡೀ ದಿನದ ಡಯಟ್ ಪ್ಲ್ಯಾನನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ಹೌದು ವೀಕ್ಷಕರೇ, ನೀವೇನಾದರೂ ತೂಕವನ್ನು ಕಮ್ಮಿ ಮಾಡಿಕೊಳ್ಳುವ ಒಂದು ಜರ್ನಿಯಲ್ಲಿ ಇದ್ದೀರಾ, ಆದರೆ ನಿಮಗೆ ಇನ್ನೇನನ್ನು ತಿನ್ನಬಹುದು ತಿನ್ನಬಾರ್ದು ಅನ್ನೋ ಒಂದು ಸಂಶಯ ಇದೆ ಅಂತಂದರೆ, ಆಯುರ್ವೇದೀಯ ರೀತಿಯಲ್ಲಿ ಒಂದು ಇಡೀ ದಿನದ ಒಂದು ಸಾಧಾರಣವಾದ ಡಯಟ್ ಪ್ಲ್ಯಾನ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ನಾನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಹಾಗೆಯೇ ನೀವು ಈ ಒಂದು ವಿಡಿಯೋವನ್ನು ನೋಡುವಾಗ ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಬೇಕು, ಇದು ಜನರಲೈಸ್ಡ್ ಅಥವಾ ಯೂನಿವರ್ಸಲ್ ಡಯಟ್ ಪ್ಲ್ಯಾನ್ ಅಲ್ಲ. ಪ್ರತಿಯೊಬ್ಬರ ದೇಹ ಬೇರೆ ಬೇರೆ ರೀತಿಯಾಗಿರುತ್ತೆ, ಪ್ರತಿಯೊಬ್ಬರ ಆರೋಗ್ಯದ ಪರಿಸ್ಥಿತಿ ಬೇರೆ ಬೇರೆ ಆಗಿರುತ್ತೆ. ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ, ದೇಹದ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಒಂದು ಆಹಾರದ ಒಂದು ವಿಧಾನ ಏನಿದೆ ಅದು ಬದಲಾಗ್ತಾ ಇರುತ್ತೆ. ಇದು ಕೇವಲ ಒಂದು ನಿಮಗೊಂದು ಐಡಿಯಾ ಸಿಗಲಿಕ್ಕೆ, ಯಾವ ರೀತಿ ಇರಬಹುದು ಅನ್ನೋ ಒಂದು ಐಡಿಯಾ ಸಿಗೋದಕ್ಕೆ ಮಾತ್ರವೇ ಹೊರತಾಗಿ ಈ ಒಂದು ಡಯಟೇ ನಿಮಗೆ ಅತ್ಯುತ್ತಮ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಒಂದು ಹತ್ತಿರದ ತಜ್ಞ ವೈದ್ಯರಲ್ಲಿ ಅಥವಾ ನಮ್ಮನ್ನು ನೀವು ಕನ್ಸಲ್ಟ್ ಮಾಡಿ ನಿಮ್ಮ ದೇಹದ ಪ್ರಕೃತಿಗೆ ಇದು ಸೂಟೇಬಲ್ ಹೌದೋ ಅಲ್ವಾ ಅಂತ ವಿಶ್ಲೇಷಣೆ ಮಾಡದೆ ನೀವು ಇದನ್ನು ಫಾಲೋ ಮಾಡಬೇಡಿ. ರೆಗ್ಯುಲರ್ ಆಗಿ ತುಂಬ ಸಮಯ ಇದನ್ನೇ ಫಾಲೋ ಮಾಡಬೇಕಂತ ಅಂದರೆ ವೈದ್ಯರ ಅನುಮತಿ ಇಲ್ಲದೆ ಮಾಡಲೇಬಾರ್ದು. ಯಾಕಂದರೆ ಆಯುರ್ವೇದದ ಪ್ರಿನ್ಸಿಪಲೇ ಏನು ಹೇಳುತ್ತೆ, ಪುರುಷಂ ಪುರುಷಂ ವೀಕ್ಷ್ಯ, ಪ್ರತಿಯೊಂದು ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿಗೆ ಅನುಗುಣವಾಗಿ ಕೆಲವೊಂದು ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಇರುತ್ತೆ. ಕೆಲವರಲ್ಲಿ ನಾವು ಹಸಿ ತರಕಾರಿಗಳನ್ನ ತಿನ್ನಿ ಅಂತ ಹೇಳ್ತೀವಿ, ಕೆಲವರಲ್ಲಿ ಹಸಿ ತರಕಾರಿಗಳನ್ನ ತಿನ್ನಬೇಡಿ ಅಂತ ಹೇಳ್ತೀವಿ, ಇನ್ನು ಕೆಲವರಲ್ಲಿ ನಾವು ಮೊಳಕೆ ಕಾಳುಗಳನ್ನ ತಿನ್ನಿ ಅಂತೀವಿ, ಇನ್ನು ಕೆಲವರಲ್ಲಿ ಬೇಳೆಕಾಳುಗಳನ್ನ ಬೇಯಿಸಿ ತಿನ್ನಿ ಅಂತ ಹೇಳ್ತೀವಿ. ಹೀಗೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ರೀತಿಯಾದ ಆಹಾರದ ವಿಧಾನವನ್ನು ಅವರ ಪ್ರಕೃತಿಗನುಸಾರವಾಗಿ ಹೇಳುವಂಥದ್ದು, ಅದೇ ಆಯುರ್ವೇದದ ವಿಶೇಷತೆ. ಒಂದು ಜ್ವರಕ್ಕೆ ಪ್ಯಾರಾಸಿಟಮಲ್ ಅಂತ ಜನರಲೈಸ್ ಆಗಿ ಇದ್ದ ಹಾಗೆ ಆಯುರ್ವೇದದಲ್ಲಿ ಇದೇ ಒಂದು ತೂಕ ಕಮ್ಮಿ ಆಗಬೇಕಾ ಈ ಡಯಟ್, ಹೊಟ್ಟೆ ಕರಗಬೇಕಾ ಈ ಡಯಟ್ ಅಂತ ಫಿಕ್ಸ್ ಇಲ್ಲ. ನಿಮ್ಮ ನಿಮ್ಮ ಪ್ರಕೃತಿಗೆ, ನಿಮ್ಮ ವಯಸ್ಸಿಗೆ, ನಿಮ್ಮ ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಇದು ಬದಲಾಗ್ತಾ ಇರುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಲೇಬೇಕು. ಇನ್ನು ಸಾಧಾರಣವಾಗಿ ನೀವು ಹೆಲ್ದಿಯಾಗಿದ್ದೀರಾ, ನಿಮಗೆ ಬೇರೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ, ಆದರೆ ತೂಕ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಇಳಿಸ್ಕೊಳ್ಬೇಕು ಅಂದಾಗ ಈ ಡಯಟ್ ಪ್ಲ್ಯಾನನ್ನು ನೀವು ಖಂಡಿತ ಫಾಲೋ ಮಾಡ್ಬೋದು. ಮೊದಲನೇದಾಗಿ ಆಯುರ್ವೇದಿಯ ರೀತಿಯಲ್ಲಿ ನಾವು ಬೆಳಗಿನಿಂದ ಸಂಜೆ ತನಕ ಡಯಟ್ ಪ್ಲ್ಯಾನನ್ನು ಹೇಳಬೇಕಂದಾಗ ಇಲ್ಲೊಂಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಲೇ ನಾವು ಹೇಳ್ಬೋದು. ಅದು ಒಬ್ಬ ಸ್ವಸ್ಥ, ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಹೇಳಿರೋವಂಥ ಡಯಟ್ ಪ್ಲ್ಯಾನ್ ಈ ರೀತಿಯಾಗಿದೆ. ಏನಂತಂದರೆ, ನೀವು ನಿಮ್ಮ ಆಹಾರವನ್ನು ತೆಗೆದುಕೊಳ್ಳುವ ಒಂದು ಅವಧಿ ಏನಿರಬೇಕು, ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದ ತನಕ ಇರುವಂಥದ್ದು. ಈಗಾಗಲೇ ನೀವು ತೂಕ ಕಮ್ಮಿ ಮಾಡಿಕೊಳ್ಬೇಕು ಅಂತಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೇಳಿರ್ತೀರ. ಆಯುರ್ವೇದದ ಪದ್ಧತಿಯಲ್ಲಿ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಹೇಳಿದ್ದಾರೆ, ಆದರೆ ಇಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಟೈಮ್, ಎಷ್ಟು ಗಂಟೆ ನೀವು ತಿನ್ನಬೇಕು, ಎಷ್ಟು ಗಂಟೆ ಮಲಗಬೇಕು ಅನ್ನೋದು ನೀವು ಡಿಸೈಡ್ ಮಾಡಲ್ಲ, ಪ್ರಕೃತಿ ನಿಮಗೋಸ್ಕರ ಡಿಸೈಡ್ ಮಾಡುತ್ತೆ. ಹೌದು, ಮೊಟ್ಟ ಮೊದಲನೇದಾಗಿ ನೀವು ಏನು ಮಾಡಬೇಕು, ನೀವು ಇರುವಂತಹ ಜಾಗದಲ್ಲಿನ ಸೂರ್ಯೋದಯ ಸಮಯ ಹಾಗೂ ಸೂರ್ಯಾಸ್ತದ ಸಮಯವನ್ನು ನೋಡ್ಕೊಳ್ಬೇಕು. ಯಾಕೆ ಅಂತಂದರೆ, ನಮ್ಮ ಅಗ್ನಿಯನ್ನು ಒಂದು ನಮ್ಮ ಹೊಟ್ಟೆಯಲ್ಲಿರುವಂಥ ಜಠರಾಗ್ನಿಯನ್ನು ಹೊರಗಿರುವಂತಹ ಸೂರ್ಯನಿಗೆ ಹೋಲಿಸ್ತಾರೆ. ಹೇಗೆ ಸೂರ್ಯೋದಯ ಆಗ್ತಾ ಮೇಲೆ ಬರ್ತಾ ಹೋಗ್ತಾನೋ ಅದೇ ಥರ ನಮ್ಮ ಜಠರಾಗ್ನಿ ಪ್ರಜ್ವಾಲನೆ ಆಗ್ತಾ ಹೋಗುತ್ತೆ. ಹೇಗೆ ಸೂರ್ಯಾಸ್ತದತ್ತ ಬಂದು ಕೆಳಗೆ ಅಸ್ತಂಗತನಾಗ್ತಾನೋ ಅದೇ ರೀತಿ ನಮ್ಮ ಅಗ್ನಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಒಂದು ದಿನದಲ್ಲಿ ನಮ್ಮ ಅಗ್ನಿಯ ವೇರಿಯೇಷನ್ ಇರುತ್ತೆ. ಈ ಅಗ್ನಿಯ ವೇರಿಯೇಷನ್ಗೆ ತಕ್ಕ ಹಾಗೆ ನಮ್ಮ ಆಹಾರದ ಪದ್ಧತಿ ಇರಬೇಕು. ಮೊದಲು ನೋಡಿ, ಬ್ರಾಹ್ಮಿ ಮುಹೂರ್ತ ಉದ್ದಿಷ್ಟ ಐತೆ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಏಳಬೇಕು. ಮೊಟ್ಟ ಮೊದಲನೇದಾಗಿ ನೀವು ತೂಕವನ್ನು ಕಮ್ಮಿ ಮಾಡಿಕೊಳ್ಬೇಕು ಅಂತಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಮಧ್ಯೆ ನೀವು ನಿದ್ದೆ ಮಾಡಬಾರ್ದು. ಸೂರ್ಯೋದಯಕ್ಕೆ ಸರಿಯಾಗಿ ನೀವು ಎದ್ದೇಳಬೇಕು. ಎದ್ದ ನಂತರ ಹಲ್ಲುಜ್ಜೋದು, ಶೌಚ ವಿಧಿಗಳು ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಒಂದು ಕಪ್ಪಾಗುವಷ್ಟು ಬೆಚ್ಚಗಿನ ನೀರನ್ನು ನೀವು ಕುಡಿಬಹುದು. ಹಾಗಾಗಿ ಫಸ್ಟ್ ಮೀಲ್ ಆಫ್ ದ ಡೇ ಏನಿರಬೇಕು, ಒಂದು ಸಾಧಾರಣ 7 ಗಂಟೆಯ ಹೊತ್ತಿಗೆ ನಾವು ಒಂದು ಕಪ್ಪಾಗುವಷ್ಟು ಸಾದಾ ಬಿಸಿ ನೀರು, ಇಲ್ಲದಿದ್ದರೆ ಅದಕ್ಕೆ 1 ಚಮಚ ಆಗುವಷ್ಟು ಗಾಣದ ಎಣ್ಣೆಯಿಂದ ತಯಾರಿಸಿದ ತೈಲ, ಅದು ನಿಮ್ಮ ಶೇಂಗಾ ಎಣ್ಣೆ ಇರ್ಬೋದು, ತೆಂಗಿನೆಣ್ಣೆ ಇರ್ಬೋದು, ಅದರಲ್ಲೂ ನಾವು ಔಷಧಿಯಾಗಿ ಇಲ್ಲಿ ತಯಾರಿಸುವಂಥ ಕ್ಷೀರಬಲ ತೈಲ, ಅಂದರೆ ಅದರಲ್ಲಿ ಏನಾಗಿರುತ್ತೆ,
ಹಾಲಿನಿಂದ ಮತ್ತು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲವೊಂದು ಔಷಧಿ ದ್ರವ್ಯಗಳಿಂದ ಅದನ್ನು ತಯಾರಿಸಿರ್ತೇವೆ. ಅದನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ಬಿಸಿ ನೀರಿಗೆ ಹಾಕಿ ಕುಡಿಬಹುದು. ಇಲ್ಲದಿದ್ದರೆ ದೇಸಿ ಆಕಳಿನ ಹಾಲಿನಿಂದ A2 ಮಿಲ್ಕಿಂದ ತಯಾರಿಸಿದಂತಹ ತುಪ್ಪ ಇದ್ದರೆ ಅದನ್ನು ಒಂದು ಕಾಲು ಚಮಚ ತುಪ್ಪವನ್ನು ಬಿಸಿ ನೀರಿಗೆ ಹಾಕಿ ಕುಡಿಬಹುದು. ಇದು ನಮ್ಮ ದೇಹ ದಿನದ ಮೊದಲನೇ ಒಂದು ಆಹಾರ ಆಗಿರುತ್ತೆ. ಇದು ಒಂದು ಒಳ್ಳೆಯ ಫ್ಯಾಟ್ ಸೋರ್ಸ್ ಆಗಿದ್ದು ಇದು ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಬೊಜ್ಜನ್ನು ಕರಗಿಸುವಲ್ಲಿ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ತೈಲ ಅಥವಾ ಘೃತ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದ ಒಳಗಿರುವಂತಹ ಅಗ್ನಿ ಚೆನ್ನಾಗಿ ಮೇಂಟೈನ್ ಆಗಲಿಕ್ಕೆ, ನಮ್ಮ ಮೆಟಬಾಲಿಕ್ ಒಂದು ಪವರ್ ಏನಿದೆ ಅದು ಜಾಸ್ತಿ ಆಗೋದಕ್ಕೆ, ಮೆಟಬಾಲಿಸಮನ್ನು ಜಾಸ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ನಂತರ ಬ್ರೇಕ್ಫಾಸ್ಟ್ ತಿಂಡಿ, ತಿಂಡಿಯ ಸಮಯ ಸಾಧಾರಣ 8:30-9:30 ಮಧ್ಯದಲ್ಲಿ ಇರಬೇಕು. ಈ 8:30-9:30 ಮಧ್ಯದಲ್ಲಿ ನೀವೇನು ತೆಗೆದುಕೊಳ್ಬೋದು ನೋಡಿ, ಬೆಳಗಿನ ತಿಂಡಿ ಅನ್ನೋದನ್ನು ನೀವು ಚೆನ್ನಾಗಿ ಅಲ್ಲಿ ಫ್ಯಾಟ್ ಕಂಟೆಂಟ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸು ಕೂಡ ಇರಬೇಕು. ಹಾಗಾಗಿ ಯಾವ್ಯಾವ ಥರದ ಒಂದಿಷ್ಟು ಆಹಾರವನ್ನು ನೀವು ತೆಗೆದುಕೊಳ್ಬೋದು ಅಂತಂದರೆ, ನೀರಲ್ಲಿ ನೆನೆಸಿಟ್ಟಿರುವಂತಹ ನಟ್ಸನ್ನು ನೀವು ತೆಗೆದುಕೊಳ್ಬೋದು, ಯಾಕಂದರೆ ಅದರಲ್ಲಿ ಒಳ್ಳೆಯ ಕೊಬ್ಬಿನ ಅಂಶ ಇರುತ್ತೆ. ಇಲ್ಲ ನೀವು ಹಾಗೆ ಯಾವುದಾದ್ರೂ ದೋಸೆ ಇಡ್ಲಿ ಈ ಥರ ತೊಗೊಳ್ತೀರಾ ಅಂತಂದರೆ, ನೀವು ಹೆಸರುಕಾಳಿನ ದೋಸೆ ಅಥವಾ ಓಟ್ಸಿಂದ ಮಾಡಿದಂತಹ ದೋಸೆ, ಬೇಳೆಗಳಿಂದ ಮಾಡಿದಂತಹ ದೋಸೆ ಇದನ್ನು ತೆಗೆದುಕೊಳ್ಬೋದು. ಇಲ್ಲದಿದ್ದರೆ ನಮ್ಮ ಭಾರತೀಯ ಪದ್ಧತಿಯ ಆಹಾರವನ್ನು ನೋಡೋದಾದರೆ ನೀವು ಪೋಹಾ ಅಂದರೆ ಅವಲಕ್ಕಿ ಅಂತೇನ ಹೇಳ್ತೀವಲ್ವ, ಆ ಅವಲಕ್ಕಿಯಲ್ಲಿ ಅವಲಕ್ಕಿಯೂ ಇರುತ್ತೆ, ತೆಂಗಿನ ತುರಿಯನ್ನು ಹಾಕಿರ್ತೀವಿ, ಹಾಗೆ ಶೇಂಗಾವನ್ನು ಹಾಕಿರ್ತೀವಿ, ತರಕಾರಿಗಳನ್ನು ಹಾಕಿ ಮಾಡಿರೋಂಥ ಒಂದು ಅವಲಕ್ಕಿಯನ್ನು ಕೂಡ ನೀವು ತೆಗೆದುಕೊಳ್ಬೋದು. ಒಗ್ಗರಣೆ ಹಾಕಿದಂತಹ ಅವಲಕ್ಕಿ ಅದನ್ನು ತೆಗೆದುಕೊಳ್ಬೋದು, ಇಡ್ಲಿಯನ್ನು ತೆಗೆದುಕೊಳ್ಬೋದು. ಈ ಒಂದು ಆಹಾರ ಪದ್ಧತಿ ಬೆಳಗಿನ ತಿಂಡಿ ಏನಿರಬೇಕು, ನಾವು ತುಂಬಾ ಅಚ್ಚುಕಟ್ಟಾದ ರೀತಿಯಲ್ಲಿ ಈಗ ಹೇಳ್ತಾರಲ್ವ, ಬೆಳಗ್ಗೆ ತಿಂಡಿ ರಾಜನ ಹಾಗೆ ತಿನ್ನಬೇಕು, ಮಧ್ಯಾಹ್ನದ ಊಟ ರಾಜಕುಮಾರನ ಹಾಗೆ ಇರಬೇಕು, ರಾತ್ರಿಯ ಊಟ ಒಬ್ಬ ಭಿಕ್ಷುಕನ ಹಾಗೆ ಇರಬೇಕು ಅಂತ ಹೇಳಿರೋದನ್ನು ನೀವು ಕೇಳಿರಬಹುದು. ಹೌದು, ಇದರಲ್ಲಿ ಯಾಕೆ ಬೆಳಗ್ಗೆಯ ತಿಂಡಿ ರಾಜನ ಹಾಗೆ ಅಂತಂದರೆ, ಆ ರಾಜ ಹೇಗೆ ಸಿಲೆಕ್ಟಿವ್ ಆಗಿ, ನೀವು ನೋಡಿರ್ಬೋದಲ್ವ, ರಾಜರುಗಳು ಎಲ್ಲ ಬೇಕಾಬಿಟ್ಟು ತಿನ್ನಲ್ಲ, ಅವ್ರದ್ರು ತುಂಬ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಇಂಥದ್ದೇ ತಿನ್ನಬೇಕು, ಹೀಗೇ ತಿನ್ನಬೇಕು, ಇಷ್ಟೇ ತಿನ್ನಬೇಕು ಅನ್ನೋ ಒಂದು ಕ್ರಮ ಇರುತ್ತೆ. ಅದೇ ರೀತಿ ನಾವು ರಾಜನ ಥರ ತಿನ್ನಬೇಕು ಅಂದಾಗ ಒಟ್ರಾಶಿ ಇಷ್ಟು ತಿನ್ನಬೇಕಂತ ಅಲ್ಲ, ತಿನ್ನುವುದರಲ್ಲಿ ನಾವು ಸ್ವಲ್ಪ ಸಿಲೆಕ್ಟಿವ್ ಆಗಿರಬೇಕು, ಏನನ್ನು ತಿಂತಿದ್ದೀವಿ, ಯಾಕಂದರೆ ನಮ್ಮ ದೇಹದ ಮೊದಲನೇ ಆಹಾರ ಆಗಿರುತ್ತೆ, ಆ ಒಂದು ಇಡೀ ದಿನದ ಚಟುವಟಿಕೆಗಳಿಗೆ ಶಕ್ತಿಯನ್ನು ಕೊಡುವ ಇಂಧನ ಇದಾಗಿರುತ್ತೆ. ಹಾಗಾಗಿ ಬೆಳಗಿನ ತಿಂಡಿಯಲ್ಲಿ ನೀವು ಕೆಲವೊಂದು ನೆನೆ ಹಾಕಿದ ನಟ್ಸನ್ನು ತೆಗೆದುಕೊಳ್ಬೋದು, ಅಥವಾ ದೋಸೆಗಳನ್ನು, ಈ ಒಂದು ಓಟ್ಸ್ ದೋಸೆ, ಹೆಸರುಕಾಳು ದೋಸೆ, ಬೇಳೆಗಳಿಂದ ಮಾಡಿದಂತಹ ದೋಸೆ ಇದನ್ನು ತೆಗೆದುಕೊಳ್ಬೋದು, ಅಥವಾ ಅವಲಕ್ಕಿ ಒಗ್ಗರಣೆ ಹಾಕಿ ಮಾಡಿದಂತಹ ಅವಲಕ್ಕಿಯನ್ನು ತೆಗೆದುಕೊಳ್ಬೋದು, ಅಥವಾ ಇಡ್ಲಿಯನ್ನು ತೆಗೆದುಕೊಳ್ಬೋದು. ಇಡ್ಲಿಯಲ್ಲಿ ಪ್ರೋಟೀನ್ ಸೋರ್ಸ್ ಕೂಡ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಆ ಇಡ್ಲಿಯನ್ನು ನಾವು ತೆಂಗಿನಕಾಯಿಯ ಚಟ್ನಿ ಹಾಗೂ ಸಾಂಬಾರಿನ ಜೊತೆ ತೆಗೆದುಕೊಂಡಾಗ ಅದೊಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಹೆಲ್ದಿಯಾಗಿ ಹಾಗೆ ಕಂಪ್ಲೀಟಾಗಿ ನಮಗೆ ಎಲ್ಲ ಒಂದು ನರಿಷ್ಮೆಂಟ್ ಅಂತ ಕೊಡುವಂತಹ ಒಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಇದಿಷ್ಟು ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬ್ರೇಕ್ಫಾಸ್ಟಿಗೆ ಅಂತ ತೆಗೆದುಕೊಳ್ಬೋದು. ಇದಾದ ನಂತರ ಸಾಧಾರಣ ಒಂದು 11 ಗಂಟೆ ಹತ್ತಿರ ನೀವು ಯಾವುದಾದ್ರೂ ಒಂದು ಹಣ್ಣನ್ನು ತೆಗೆದುಕೊಳ್ಬೋದು. ಒಂದು ಚಿಕ್ಕ ಬೌಲಲ್ಲಿ ಪಪ್ಪಾಯ ಆಗಿರ್ಬೋದು, ಅಥವಾ ಒಂದು ಆ್ಯಪಲ್ ಹಣ್ಣಾಗಿರ್ಬೋದು, ಅಥವಾ ಒಂದು ಬೌಲ್ ಪೈನಾಪಲ್ ಆಗಿರ್ಬೋದು. ಹೀಗೆ ಸೀಸನಲಿ ಸಿಗುವಂಥದ್ದು ಆದಷ್ಟು ನ್ಯಾಚುರಲ್ಲಾಗಿ ಬೆಳೆದಂತಹ ಹಣ್ಣು ನಿಮಗೆ ಯಾವ್ದು ಸಿಗತ್ತೆ ಆ ಹಣ್ಣನ್ನು 11 ಗಂಟೆಯ ಸಮಯಕ್ಕೆ ಒಂದು ಪುಟ್ಟ ಬೌಲಲ್ಲಿ ತೆಗೆದುಕೊಳ್ಳುವಂಥದ್ದು. ನಂತರ ಮಧ್ಯಾಹ್ನದ ಊಟ, ಮಧ್ಯಾಹ್ನದ ಊಟ ಸಾಧಾರಣ 1-2 ಗಂಟೆ ಮಧ್ಯೆ ಇರಬೇಕು. ಮಧ್ಯಾಹ್ನದ ಊಟಕ್ಕೆ ರಾಜಕುಮಾರನ ಹಾಗೆ ಊಟ ಮಾಡಬೇಕಂತ ಹೇಳ್ತಾರಲ್ವ, ರಾಜಕುಮಾರನ ಹಾಗೆ ಊಟ ಮಾಡೋದಂದರೆ ಕೆಲವರು ಬೆಳಗ್ಗೆ ರಾಜನ ಹಾಗೆ ಅಂದರೆ ಜಾಸ್ತಿ, ರಾಜಕುಮಾರನ ಅಂದರೆ ಸ್ವಲ್ಪ ಕಮ್ಮಿ, ರಾತ್ರಿ ಭಿಕ್ಷುಕನ ಹಾಗೆ ಅಂದರೆ ಫುಲ್ ಕಮ್ಮಿ ಅಂತ ಅಂದ್ಕೊಂಡಿರ್ತೀರ. ಆ ಥರ ಅಲ್ಲ, ರಾಜಕುಮಾರ ಅಂತಂದರೆ ನೋಡಿ ವಯಸ್ಸಿನಲ್ಲಿ ಚಿಕ್ಕವನಿರ್ತಾರೆ, ಹಾಗೆ ಆಸೆಗಳು ಜಾಸ್ತಿ ಇರುತ್ತೆ, ವಿಧ ವಿಧವಾದ ಭಕ್ಷ್ಯಭೋಜನಗಳನ್ನು ತಿನ್ನುವಂಥ ಆಸೆ ಆ ರಾಜಕುಮಾರನಲ್ಲಿರುತ್ತೆ. ಹಾಗಾಗಿ ರಾಜಕುಮಾರನ ಥರ ಊಟ ಮಾಡೋದು ಅಂತಂದರೆ ವಿಧ ವಿಧವಾದ ಭಕ್ಷ್ಯಗಳನ್ನು ನೀವು ತಿನ್ನಬೇಕಂತಿದ್ರೆ ಅದನ್ನು ಮಧ್ಯಾಹ್ನದ ಹೊತ್ತು ತಿನ್ನಬೇಕು. ಹಾಗಾಗಿ ಮಧ್ಯಾಹ್ನದ ಊಟದಲ್ಲಿ ಏನಿರಬೇಕು, ಮಧ್ಯಾಹ್ನದ ಊಟದಲ್ಲಿ ಯಾವುದಾದ್ರೂ ಒಂದು ಮುಖ್ಯವಾದ ಒಂದು ಧಾನ್ಯ, ಅದರಲ್ಲಿ ನೀವು ಅಕ್ಕಿಯನ್ನು ಬಳಸೋದಾದರೆ ಆದಷ್ಟು ಸಾವಯವವಾಗಿ ಅನ್ಪಾಲಿಶ್ಡ್ ಇರುವಂಥ ಕೆಂಪು ಅಕ್ಕಿಯನ್ನು ಬಳಸಿ ಅದನ್ನು
ಬಾಗಿಸಿದ ರೀತಿಯಲ್ಲಿ ಅಂದರೆ ಬೇಯಿಸಿ ನೀವು ಕುಕ್ಕರಲ್ಲಿ ಬೇಯಿಸಿರಬಾರ್ದು ಅನ್ನವನ್ನು ನೀರಿನಲ್ಲಿ ಹಬೆಯಲ್ಲಿ ಸ್ಟೀಮಲ್ಲಿ ಬೇಯಿಸಿ ನೀರನ್ನು ತೆಗೆದಂತಹ ಒಂದು ಅನ್ನ ಇರ್ಬೋದು ಅಥವಾ ಅನ್ನ ಬೇಡ ಅಂತಾದರೆ ನೀವು ಜೋಳವನ್ನು ಬಳಸುವವರಾದರೆ ಜೋಳವನ್ನು ಬಳಸ್ಬೋದು ರಾಗಿಯನ್ನು ಬಳಸ್ಬೋದು ಬಾರ್ಲಿಯನ್ನು ಬಳಸ್ಬೋದು ಹೀಗೆ ಯಾವುದಾದ್ರೂ ಒಂದು ಮುಖ್ಯವಾದ ಧಾನ್ಯವನ್ನು ಒಂದು ಪೋರ್ಷನ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಆ ಧಾನ್ಯದನ್ನು ಬೇಯಿಸಿದ್ದಿರಬೇಕು ಅಥವಾ ಮಿಲ್ಲೆಟನ್ನು ನೀವು ಯೂಸ್ ಮಾಡೋದಾದರೆ ಒಂದು ಪೋರ್ಷನಲ್ಲಿ ಮಿಲ್ಲೆಟ್ ಇರ್ಬೋದು ಹೀಗೆ ಯಾವುದಾದ್ರೂ ಒಂದು ಮುಖ್ಯವಾದ ಆಹಾರವಾಗಿ ಬಾರ್ಲಿ ಅಕ್ಕಿ ರಾಗಿ ಗೋಧಿ ಅಥವಾ ಜೋಳ ಹೀಗೆ ಯಾವುದಾದ್ರೂ ಒಂದನ್ನು ಒಂದು ಪೋರ್ಷನಲ್ಲಿ ನೀವು ತೆಗೆದುಕೊಂಡು ಅದಕ್ಕೆ ಸಮ ಪ್ರಮಾಣದಲ್ಲಿ ತರಕಾರಿಯಿಂದ ತಯಾರಿಸಿದ ಪಲ್ಯವನ್ನು ತೆಗೆದುಕೊಳ್ಬೇಕು ಎಷ್ಟು ಪೋರ್ಷನ್ ನೀವು ಒಂದು ಈ ಮುಖ್ಯವಾದ ಧಾನ್ಯವನ್ನು ಈಗ ಅನ್ನವನ್ನು ಅಂತಂದರೆ ತೆಗೆದುಕೊಳ್ತಾ ಇದ್ದೀರೋ ಅಷ್ಟೇ ಪೋರ್ಷನ್ ನೀವು ಒಂದು ತರಕಾರಿಯಿಂದ ತಯಾರಿಸಿದ ಪಲ್ಯವನ್ನು ತೆಗೆದುಕೊಳ್ಬೋದು ಹೀರೆಕಾಯಿ ಪಡವಲಕಾಯಿ ಅಥವಾ ಸೋರೆಕಾಯಿ ಬೆಂಡೆಕಾಯಿ ಅಥವಾ ಯಾವುದೇ ರೀತಿಯ ಸೊಪ್ಪುಗಳೊಂದಿಗೆ ಸೇರಿದಂತಹ ತರಕಾರಿಗಳಿರ್ಬೋದು ಈ ಎಲ್ಲದರಿಂದ ತಯಾರಿಸಿದಂಥ ಪಲ್ಯ ತರಕಾರಿಯಿಂದ ತಯಾರಿಸಿದಂಥ ಪಲ್ಯ ಅದಕ್ಕೆ ಈಕ್ವಲ್ ಪೋರ್ಷನ್ನಲ್ಲಿ ಇರಬೇಕು ಅದರೊಟ್ಟಿಗೆ ನೀವು ಸ್ವಲ್ಪ ತೊವೆ ಹಾಗೆ ಸ್ವಲ್ಪ ಸಾಂಬಾರ್ ತರಕಾರಿಯಿಂದ ತಯಾರಿಸಿದಂಥ ಸಾಂಬಾರಲ್ಲಿ ಕೂಡ ಎಲ್ಲ ತರಕಾರಿಗಳು ಇರಬೇಕು ಆ ತರಕಾರಿಯ ಹೋಳುಗಳನ್ನು ಕೂಡ ನೀವು ತೆಗೆದುಕೊಳ್ಬೇಕು ಹಾಗೆ ಕುಡಿಲಿಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಈ ಒಂದು ಮಧ್ಯಾಹ್ನದ ಊಟ ಈ ರೀತಿಯಾಗಿದ್ದಾಗ ಏನಾಗುತ್ತೆ ಇದೊಂದು ಕಂಪ್ಲೀಟ್ ಮೀಲ್ ಆಗಿರುತ್ತೆ ನಿಮಗೆ ಫಿಲ್ಲಿಂಗ್ ಆಗುತ್ತೆ ಹೊಟ್ಟೆ ತುಂಬತ್ತೆ ಡಯಟ್ ಅಂದ ತಕ್ಷಣ ಹೊಟ್ಟೆಯನ್ನು ಖಾಲಿ ಮಾಡಿಟ್ಕೊಳ್ಳೋವಂಥದ್ದಲ್ಲ ಹೊಟ್ಟೆ ತುಂಬ ತಿನ್ನಬೇಕು ಆರೋಗ್ಯಯುತವಾದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಮತ್ತು ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳು ಅಲ್ಲಿರಬೇಕು ಆಗ ಮಾತ್ರ ಆ ಆಹಾರ ನಮ್ಮ ದೇಹಕ್ಕೆ ನರಿಷ್ಮೆಂಟ್ ಅಂತ ಕೊಡುತ್ತೆ ಅಷ್ಟೇ ಅಲ್ಲದೆ ನೀವು ಡಯಟ್ ಮಾಡಿ ತೂಕವನ್ನು ಕಮ್ಮಿ ಮಾಡಿಕೊಂಡ್ರೂ ಕೂಡ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾಗಿ ಒಂದು ಸುಂದರವಾದ ಅಚ್ಚುಕಟ್ಟಾದ ಫ್ರೆಶ್ ಆಗಿ ತಯಾರಿಸಿದಂತಹ ಮಧ್ಯಾಹ್ನದ ಊಟ ಮಾಡಿದ ನಂತರ ನೀವೇನು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಒಂದು 100 ಹೆಜ್ಜೆ ಆದರೂ ನಡೆದಾಡಬೇಕು ಊಟ ಆದ ತಕ್ಷಣ ಮಲಗುವುದು ಅಥವಾ ತಕ್ಷಣ ಕೂತಲ್ಲೇ ಕೂತು ಬಿಡುವಂಥದ್ದು ಎಸಿ ರೂಮ್ನಲ್ಲಿ ಇಂಥದ್ದು ಒಳ್ಳೆಯ ಕ್ರಮ ಅಲ್ಲ ಒಂದು 100 ಹೆಜ್ಜೆ ನಡೆದಾಡಿಬಿಟ್ಟು ಸಣ್ಣ ಪುಟ್ಟದಾದ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು ಅಥವಾ ತಂಪಾದ ಗಾಳಿ ಬರುವ ಜಾಗದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಅದರ ನಂತರದಲ್ಲಿ 4 ಗಂಟೆ ಹೊತ್ತಿಗೆ ನೀವೇನನ್ನು ತೆಗೆದುಕೊಳ್ಬೇಕು ಮತ್ತು ನೀವು ನಿಮಗೆ ಸೀಸನಲ್ಲಿ ಒಳ್ಳೆಯ ಫ್ರೂಟ್ಸ್ ಸಿಗುತ್ತೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಫ್ರೂಟನ್ನು ತೊಗೋಬೋದು ಅಥವಾ ನೆನೆ ಹಾಕಿರುವ ಡ್ರೈ ಫ್ರೂಟ್ಸನ್ನು ಅಂದರೆ ಅಂಜೂರವನ್ನು ಅಥವಾ ದ್ರಾಕ್ಷಿಯನ್ನು ಈ ಥರದನ್ನು ನೀವು ನೆನೆ ಹಾಕಿಟ್ಟು ಅದನ್ನು ಆ ಸಮಯದಲ್ಲಿ ಸಂಜೆಯ ಸ್ನ್ಯಾಕ್ ಆಗಿ ತಿನ್ಬೋದು ಇಲ್ಲ ನಿಮಗೇನಾದರೂ ಕುರ್ಕುರು ತಿನ್ನಬೇಕು ಸ್ವಲ್ಪ ಟೇಸ್ಟಿಯಾಗಿರುವಂಥದ್ದು ಪುಳಿ ಖಾರ ಇರುವಂಥದ್ದು ಮತ್ತು ಕುರುಮ್ ಕುರುಮ್ ಆಗುವಂಥ ತಿಂಡಿ ಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ ಅಂತಂದರೆ ರೋಸ್ಟೆಡ್ ಆಗಿರುವಂಥ ಒಂದು ಪೀನಟ್ಸ್ ಅಂದರೆ ಹುರಿದಿರುವಂಥ ಶೇಂಗಾ ಬಡವರ ಬಾದಾಮಿ ಅಂತಲೇ ಫೇಮಸ್ ಆಗಿರುವಂಥ ಶೇಂಗಾವನ್ನು ಸ್ವಲ್ಪ ಹುರಿದ್ಬಿಟ್ಟು ಆ ಒಂದು ಶೇಂಗಾವನ್ನು ನೀವು ತಿನ್ಬೋದು ಬೇರೆ ಯಾವುದಾದ್ರೂ ಎಣ್ಣೆಯ ಪದಾರ್ಥ ಚೂಡುವ ಶೇವು ಇಂಥದನ್ನು ತಿನ್ನುವ ಬದಲು ನೀವು ಟೇಸ್ಟಿಯಾಗಿರುವಂಥ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡಿರೋವಂಥ ಶೇಂಗಾವನ್ನು ಪೀನಟನ್ನು ನೀವು ಸಂಜೆಯ ತಿಂಡಿಯಾಗಿ ಬಳಸ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ಇದು 100 ಗ್ರಾಮ್ಗಿಂತ ಜಾಸ್ತಿ ಆಗಬಾರ್ದು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇದನ್ನು ತಿನ್ನಬೇಕು ಇನ್ನು ಏನಾದರೂ ಸಿಹಿಯಾಗಿ ತಿನ್ನಬೇಕಂತ ಅನಿಸಿದ್ರೆ ಶೇಂಗಾದಿಂದ ಮಾಡಿದಂಥ ಚಿಕ್ಕಿ ಏನಿದೆ ಅದು ಒಂದು ಚಿಕ್ಕ ಪೀಸನ್ನು ತಿನ್ಬೋದು ಯಾವುದಾದ್ರೂ ಒಂದನ್ನು ಮಾತ್ರ ತಿಂದಿರಬೇಕು ಒಂದೇ ಡ್ರೈ ಫ್ರೂಟ್ಸಲ್ಲಿ ಒಣ ದ್ರಾಕ್ಷಿ ಹಾಗೂ ಅಂಜೂರವನ್ನು ನೆನೆ ಹಾಕಿದ್ದನ್ನು ತಿನ್ಬೋದು ಅಥವಾ ನೀವು ರೋಸ್ಟ್ ಮಾಡಿದಂತಹ ಒಂದು ಪೀನಟ್ಸನ್ನು ತಿನ್ಬೋದು ಅಥವಾ ನೀವು ಚಿಕ್ಕಿ ಪೀನಟಿಂದ ಮಾಡಿದಂಥ ಒಂದು ಚಿಕ್ಕಿ ಏನಿದೆ ಅದನ್ನು ಒಂದು ಚಿಕ್ಕ ಪ್ರಮಾಣದಲ್ಲಿ ಅದನ್ನು ತಿನ್ಬೋದು ಇದು ಯಾವುದಾದ್ರೂ ಒಂದನ್ನು ನೀವು ಸಂಜೆಯ ಸ್ನ್ಯಾಕಿಗೆ ಇಟ್ಕೊಂಡು ಇದಾಗಿ ಒಂದು 1/4 ಗಂಟೆ ನಂತರ 1 ಕಪ್ ಆಗುವಷ್ಟು ಗ್ರೀನ್ ಟೀಯನ್ನು ಅಥವಾ ಹರ್ಬಲ್ ಟೀ ಈಗ ಲೆಮನ್ ಗ್ರಾಸಿಂದ ನಾವು ಮಾಡ್ತೀವಿ ದಾಲ್ಚಿನಿ ಎಲೆಗಳಿಂದ ಮಾಡ್ತೀವಿ ಹೀಗೆ ಯಾವುದಾದ್ರೂ ಒಂದು ಹರ್ಬಲ್ ಟೀಯನ್ನು ನೀವು ಕುಡಿಬೋದು ನೆನ್ಪಿಟ್ಕೊಳ್ಳಿ ಆದಷ್ಟು ಮಟ್ಟಿಗೆ ಸಕ್ಕರೆ ಅಥವಾ ಬೇರೆ ರೀತಿಯಾದ ಸಕ್ಕರೆಯ ಆಲ್ಟರ್ನೇಟಿವ್ಸ್ ಏನಿದೆ ಇದರಿಂದ ನೀವು ದೂರ ಇದ್ದಷ್ಟು ನಿಮ್ಮ ತೂಕ ಇಳಿಸುವ ಪ್ರಕ್ರಿಯೆ ತುಂಬ ಚೆನ್ನಾಗಿ ಫಾಸ್ಟಾಗಿ ಆಗ್ತಾ ಇರುತ್ತೆ ಮತ್ತು ಇಡೀ ದಿನದಲ್ಲಿ ಬಾಯಾರಿಕೆ ಆದಾಗೆಲ್ಲ ನಿಯಮಿತವಾಗಿ ನೀವು ನೀರನ್ನು ಕುಡಿತಾ ಇರಬೇಕು ಮತ್ತು ಮಲಮೂತ್ರ ವಿಸರ್ಜನೆಯನ್ನು ಕಟ್ಟಿಟ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಮಲಮೂತ್ರ ವಿಸರ್ಜನೆ ಸ್ವಾಭಾವಿಕವಾಗಿ ಆರ್ಜ್ ಬಂದಾಗ ನೀವು ಅದನ್ನು ಪೂರೈಸ್ತಾ ಇರಬೇಕು ಇದರ ನಂತರ ಬರುವಂಥದ್ದು ರಾತ್ರಿಯ ಡಿನ್ನರ್ ನೀವು ತೂಕ ಇಳಿಸ್ಕೊಳ್ಳುವ ಪ್ರಕ್ರಿಯೆಯಲ್ಲಿದ್ದೀರಾ ಅಂತಂದರೆ ರಾತ್ರಿ ಊಟವನ್ನು ಆದಷ್ಟು ಬೇಗ ಮಾಡಬೇಕು ನಾನು ಈಗಾಗಲೇ ಹೇಳಿದ ಹಾಗೆ ಸೂರ್ಯಾಸ್ತದ ಸಮಯ ಸೂರ್ಯ ಮುಳುಗ್ತಾ ಇದ್ದ ಹಾಗೆ ನಮ್ಮ ಆಹಾರದ ಪ್ರಕ್ರಿಯೆ ಕೂಡ ನಾವು ನಿಲ್ಲಿಸ್ತಾ ಬರಬೇಕು ಯಾಕಂದರೆ ಅದರ ನಂತರ ನಮ್ಮ ದೇಹದಲ್ಲಿ ಜೀರ್ಣ
ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಹಾಗೂ ನಮ್ಮ ಜೀರ್ಣಕ್ರಿಯೆಗೆ ಬೇಕಾದಂಥ ಜಠರಾಗ್ನಿ ಏನಿದೆ ಅದು ಸಣ್ಣಗಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ರಾತ್ರಿ ಸೂರ್ಯೋದಯ ಆಗೋಷ್ಟರಲ್ಲಿ, ಸಂಜೆ ಸೂರ್ಯೋದಯ ಆಗೋಷ್ಟರಲ್ಲಿ ನಾವು ನಮ್ಮ ರಾತ್ರಿಯ ಊಟವನ್ನು ಪ್ಲ್ಯಾನ್ ಮಾಡಬೇಕು. ರಾತ್ರಿಯ ಊಟವನ್ನು ಭಿಕ್ಷುಕನ ಥರ ಮಾಡು ಅಂತ ಹೇಳಿದಾಗ ಅದರ ಅರ್ಥ ಏನು? ಎಷ್ಟು ಸಾಧ್ಯವೋ ಅಷ್ಟು ಲಘುವಾಗಿರಬೇಕು, ಎಷ್ಟು ಸಾಧ್ಯವೋ ಅಷ್ಟು ಲೈಟಾಗಿರುವಂಥ ಊಟವನ್ನು ನಾವು ರಾತ್ರಿಯ ಊಟಕ್ಕೆ ಮಾಡಬೇಕು. ಹಾಗಿದ್ರೆ ನಾವು ರಾತ್ರಿಯ ಊಟಕ್ಕೆ ಏನನ್ನು ತೆಗೆದುಕೊಳ್ಬೋದು? ಸಿಂಪಲ್ಲಾಗಿ ಹೇಳೋದಾದರೆ ಹೊದಲಿನಿಂದ ಅಥವಾ ಭತ್ತದ ಅರಳಿನಿಂದ ಮಾಡಿದಂತಹ ಗಂಜಿಯನ್ನು ಹೊಟ್ಟೆ ತುಂಬ ತಿಂದು ಮಲಗಿಬಿಟ್ರೆ ಅದರಷ್ಟು ಒಳ್ಳೆಯ ಆಹಾರ ರಾತ್ರಿಯ ಊಟಕ್ಕೆ ಮತ್ತೊಂದಿಲ್ಲ. ಈ ಒಂದು ರಾತ್ರಿಯ ಊಟವನ್ನು ಸೂರ್ಯಾಸ್ತದೊಳಗೆ ನೀವು ಮುಗಿಸ್ಕೊಂಡು ನಂತರ ಸ್ವಲ್ಪ ಆ್ಯಕ್ಟಿವ್ ಆಗಿ ಒಂದು ಓಡಾಡಿಕೊಂಡು ಒಂದು 100 ಹೆಜ್ಜೆ ನಡೆದಾಡ್ಕೊಂಡು ಇದ್ದರೆ ಮತ್ತು ಬಾಯಾರಿಕೆ ಆದಾಗೆಲ್ಲ ಬಿಸಿನೀರನ್ನು ಕುಡಿತಿರಬೇಕು. ಇನ್ನು ರಾತ್ರಿ ಇನ್ನು ಕೆಲವರಿಗೆ ಈ ಪ್ರಶ್ನೆ ಇರುತ್ತೆ, ನಾವು ಇಷ್ಟು ಬೇಗ ಊಟ ಮಾಡಿಬಿಟ್ರೆ ರಾತ್ರಿ ಹಸಿವೆ ಆಗುತ್ತೆ, ನಂತರ ನಿದ್ದೆ ಬರಲ್ಲ. ಹಾಗಾಗಿ ಇದಕ್ಕಾಗಿ ಒಂದು ಕಿವಿ ಮಾತು ಏನಂತಂದರೆ, ಆಯುರ್ವೇದದಲ್ಲಿ ಯಾವತ್ತೂ ಕೂಡ ಹಾಲನ್ನು ರಾತ್ರಿ ಹೊತ್ತು ಕುಡಿಯೋಕ್ಕೆ ಹೇಳ್ತಾರೆ. ಯಾಕಂತಂದರೆ ಒಂದು ಈ ದೋಷದ ಪ್ರಕಾರ ನೋಡೋಕೆ ಹೋದರೆ ನಮ್ಮ ರಾತ್ರಿಯ ಹೊತ್ತಿನಲ್ಲಿ ವಾತ ದೋಷ ಪ್ರಧಾನವಾಗಿರುತ್ತೆ, ವಾತ ನಮ್ಮ ದೇಹದಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಹಾಲನ್ನು ಕುಡಿಯೋದ್ರಿಂದ ಅದು ವಾತ ದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಎರಡನೇದಾಗಿ, ನಮ್ಮ ದೇಹದಲ್ಲಿ ಹಾಲನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಬೇಕಾಗುವಂಥ ಎನ್ಸೈಮ್ಸ್ಗಳು ರಾತ್ರಿಯ ಹೊತ್ತಲ್ಲಿ ನಮ್ಮ ದೇಹದಿಂದ ಬಿಡುಗಡೆ ಆಗ್ತಾ ಇರುತ್ತೆ. ಹಾಗಾಗಿ ನಾವು ರಾತ್ರಿ ಹೊತ್ತು ಹಾಲನ್ನು ಕೊಡಲಿಕ್ಕೆ ಪರ್ಮಿಷನ್ ಇದೆ. ಹಾಗಾಗಿ ನೀವೇನು ಮಾಡಬೇಕು, ಸೂರ್ಯಾಸ್ತ ಆದ ನಂತರ ಕೂಡ ರಾತ್ರಿ ಮಲಗುವ ಮೊದಲು ನೀವು ಒಂದು ಗ್ಲಾಸ್ ಆಗುವಷ್ಟು, ಅಂದರೆ ಒಂದು ಸಾಧಾರಣ 100-200 ml ಆಗುವಷ್ಟು ದೇಸಿ ಹಸುವಿನ ಹಾಲನ್ನು ಕುಡಿಯಬಹುದು. ಯಾಕಂದರೆ ನೆನ್ಪಿಟ್ಕೊಳ್ಳಿ, ನೀವು ಆರೋಗ್ಯದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ವೆಯ್ಟ್ ಲಾಸನ್ನು ಮಾಡಬೇಕು ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಆಸೆಯನ್ನು ಹೊಂದಿದಾಗ ನಾವು ತೆಗೆದುಕೊಳ್ಳುವಂಥ ಆಹಾರ ಶುದ್ಧವಾಗಿರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ದೇಸಿ ಆಕಳಿನಿಂದ ಸಿಕ್ಕಂಥ A2 ಮಿಲ್ಕ್ ಏನಿದೆ, A2 ಹಾಲೇನಿದೆ, ಇದೇ ಹಾಲನ್ನು ನೀವು ರಾತ್ರಿ ಮಲಗೋ ಮೊದಲು ಕುಡಿಬೋದು. ಈ ಹಾಲು ಜೀರ್ಣಕ್ರಿಯೆಗೂ ಸರಾಗವಾಗಿರುತ್ತೆ, ಅಷ್ಟೇ ಅಲ್ಲದೆ ಇದು ನಮಗೆ ಹಸಿವೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ಮತ್ತು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಿದ್ದೆಯನ್ನು ತರಿಸುವಂಥ ಒಂದು ನಿದ್ರಾಜನನ ಪ್ರಾಪರ್ಟಿ ಕೂಡ ಇರೋದ್ರಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ನಿದ್ರೆ ಕೂಡ ಬರುತ್ತೆ. ಈ ರೀತಿಯಾಗಿ ಬೆಳಗಿನಿಂದ ರಾತ್ರಿಯವರೆಗೆ ನಾವು ಈ ಒಂದು ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದಾಗ ಸರಾಗವಾಗಿ ನಮ್ಮ ತೂಕವನ್ನು ನಾವು ಇಳಿಸ್ಕೊಳ್ಬೋದು, ನಮ್ಮ ದೇಹದಲ್ಲಿರೋ ಬೊಜ್ಜನ್ನು ನಾವು ಕಡಿಮೆ ಮಾಡಿಕೊಳ್ಬೋದು, ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಗಳಿಲ್ಲದೆ ಯಾವುದೇ ರೀತಿಯ ಹಾನಿ ಆಗದೆ ಇರೋ ರೀತಿಯಲ್ಲಿ ಆರೋಗ್ಯಯುತವಾಗಿ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು. ಇನ್ನೂ ಇದರ ಹೊರತಾಗಿ, ಇದು ಒಂದು ಸಾಧಾರಣವಾದ ಡಯಟ್ ಪ್ಲ್ಯಾನ್, ಬಟ್ ಇದರ ಹೊರತಾಗಿ ಇನ್ನೂ ಸ್ಟ್ರಿಕ್ಟಾದ ಡಯಟ್ ಪ್ಲ್ಯಾನ್ ನಿಮಗೆ ಬೇಕಂತಂದರೆ ಹೇಳಿ, ನಾನು ಮುಂಬರುವ ವೀಡಿಯೋಗಳಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ. ಇನ್ನು ಅದರ ಹೊರತಾಗಿ ಕೂಡ ಕೇವಲ ನಿಮಗೆ ರಾ ಡಯಟಿಂದ ಅಷ್ಟೇ ಪ್ಲ್ಯಾನ್ ಬೇಕಂದರೆ ಕೂಡ ನೀವು ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ, ನಾನು ಮುಂಬರುವ ವೀಡಿಯೋಗಳಲ್ಲಿ ಅದನ್ನು ನಿಮಗೆ ಹೇಳ್ತೀನಿ. ಅಥವಾ ಕೇವಲ ಬಾಯಿಲ್ಡ್ ಅಷ್ಟೇ ಬೇಕು, ಅಥವಾ ಬೇಳೆಕಾಳುಗಳಲ್ಲಿ ಏನೇನನ್ನು ತಿನ್ಬೋದು ಅದರ ಬಗ್ಗೆ ನಿಮಗೆ ಮಾಹಿತಿ. ಯಾಕಂದರೆ ಡಯಟ್ ಅನ್ನೋದು ನೋಡಿ, ಇದರಲ್ಲಿ ತುಂಬ ಪ್ರಭೇದಗಳಿದ್ದಾವೆ, ತುಂಬ ಬೇರೆ ಬೇರೆ ರೀತಿಯ ಪ್ರಾಕ್ಟೀಸ್ಗಳಿದ್ದಾವೆ. ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಒಂದೊಂದು ಥರನಾದ ಡಯಟ್ ಚಾರ್ಟನ್ನು ಕೊಡ್ಬೋದು. ಹಾಗಾಗಿ ನಿಮಗೇನಾದರೂ ಬೇರೆ ಬೇರೆ ರೀತಿಯ ಒಂದು ಡಯಟ್ ಬಗ್ಗೆ ಮಾಹಿತಿ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಿಗೆ ಬಂದು ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾನು ಆ ವಿಷಯದ ಕುರಿತಾಗಿ ನಿಮಗೆ ಆದಷ್ಟು ಬೇಗ ಮಾಹಿತಿಗಳನ್ನು ಕೊಡ್ತೇನೆ. ಹಾಗಾಗಿ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಬೇರೆ ಬೇರೆ ತರನಾದ ಡಯಟ್ಗಳ ಬಗ್ಗೆ, ಹಸಿ ತರಕಾರಿ, ಬೇಯಿಸಿದ ತರಕಾರಿ, ಅಥವಾ ಕೇವಲ ಫ್ರೂಟ್ ಡಯಟ್, ಹಣ್ಣುಗಳನ್ನಷ್ಟೇ ತಿಂದು ಆರೋಗ್ಯಯುತವಾದ ರೀತಿಯಲ್ಲಿ ಡಯಟ್ ಮಾಡೋದು ಹೇಗೆ, ಫ್ರೂಟ್ ಡಯಟ್ ಹೇಗೆ ಮಾಡೋದು, ಬಾಯಿಲ್ಡ್ ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ಅಥವಾ ಬೇಳೆಕಾಳುಗಳ ಜೊತೆ, ಅಥವಾ ಹೈ ಪ್ರೋಟೀನ್ ಡಯಟ್ ಯಾವ ಥರ ನಾವು ಫಾಲೋ ಮಾಡ್ಬೋದು, ಹೇಗೆ ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ಬೋದು ಅನ್ನೋದರ ಕುರಿತು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಇದಿಷ್ಟರಲ್ಲಿ ಯಾವ ವಿಡಿಯೋ ನಿಮಗೆ ಮೊದಲು ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನು ಅದೇ ವಿಡಿಯೋವನ್ನು ಮೊದಲನೇದಾಗಿ ಮಾಡ್ತೇನೆ. ಹಾಗೆ ಇವತ್ತಿನ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಯಾಕಂದರೆ ಈ ಒಂದು ಡಯಟ್ ಬಗ್ಗೆ ಮಾತಾಡುವಾಗ ನೀವು ಹಲವಾರು ಅಭಿಪ್ರಾಯಗಳನ್ನ ಕೇಳ್ತಾ ಇರ್ತೀರಾ. ಕೆಲವರು ಇದನ್ನು ತಿನ್ನು ಅಂತಾರೆ, ಕೆಲವರು ಇದನ್ನು ತಿನ್ನಬೇಡ ಅಂತಾರೆ. ಎಲ್ಲರೂ ಅವರವರ ಜಾಗದಲ್ಲಿ ಸರಿಯೇ, ಯಾಕಂದರೆ ಅವರು ಹೇಳುವ ಒಂದು ಆಡಿಯನ್ಸ್ ಬೇಸ್ ಮೇಲೆ ಅದು ಸರಿಯಾಗಿರುತ್ತೆ. ಈಗಾಗಲೇ ನಾನು ಹೇಳಿದ ಹಾಗೆ ಕೆಲವೊಂದು ವ್ಯಕ್ತಿಗಳಿಗೆ ಆ ರೀತಿಯಾದ ಡಯಟೇ ಸೂಕ್ತ,
ಈಗ ನಾವು ಕೆಲವರಿಗೆ ಹಸಿ ತರಕಾರಿಯನ್ನೇ ತಿನ್ನು ಅಂತೀವಿ, ಅದೇ ಇನ್ನೊಂದು ಸೆಟ್ ಆಫ್ ಪೇಷಂಟ್ಸ್ಗಳಲ್ಲಿ ನಾವು ತರಕಾರಿಗಳನ್ನು ತಿನ್ನಲೇಬೇಡಿ ಅಂದರೆ ಹಸಿ ತರಕಾರಿಗಳನ್ನು ತಿನ್ನಲೇಬೇಡಿ, ಬೇಯಿಸಿ ಅಥವಾ ಸ್ವಲ್ಪ ಮಟ್ಟಿಗಾದರೂ ಅದನ್ನು ಬ್ಲೆಂಚ್ ಮಾಡಿ ತಿನ್ನಿ ಅಂತ ಹೇಳ್ತೀವಿ. ಹೀಗೆ ಪ್ರತಿಯೊಂದು ವ್ಯಕ್ತಿ ವ್ಯಕ್ತಿಯಲ್ಲಿ ಅದು ಬೇರೆ ಬೇರೆ ರೀತಿಯಾಗಿರೋದ್ರಿಂದ ನೀವೇನೀಗ 10-12 ಅಭಿಪ್ರಾಯಗಳನ್ನು ಕೇಳಿರ್ತೀರಾ, ಎಲ್ಲ ಅಭಿಪ್ರಾಯಗಳು ಅವರವರ ಜಾಗದಲ್ಲಿ ಅದು ಸರಿಯಾಗಿರುತ್ತೆ, ಅವರು ಹೇಳ್ತಾ ಇರುವಂಥ ಆಡಿಯನ್ಸ್ ಯಾರದು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಷ್ಟೇ ಅಲ್ಲದೆ ಸೋರಿಯಾಸಿಸ್ ಬಗ್ಗೆ, ಡಯಟ್ ಬಗ್ಗೆ ನಾನು ಹೇಳುವಾಗ ಉಪ್ಪು ಹುಳಿ ಖಾರವನ್ನು ಕಡಿಮೆ ತಿನ್ನಿ ಅಂತ ಹೇಳಿದ್ದಕ್ಕೆ ಹಲವಾರು ಜನ ಕೇಳ್ತಾ ಇದ್ರು, ಹಾಗಿದ್ರೆ ಇನ್ನೇನು ಮೇಡಮ್ ತಿನ್ನೋದು, ಉಪ್ಪು ತಿನ್ನಬಾರ್ದು, ಹುಳಿ ತಿನ್ನಬಾರ್ದು, ಖಾರ ತಿನ್ನಬಾರ್ದು ಅಂದರೆ, ಇದರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳಿ ಅಂತ ಕೇಳಿದ್ರಿ. ಹಾಗಾಗಿ ಮುಂಬರುವ ವಿಡಿಯೋಗಳಲ್ಲಿ ಸೋರಿಯಾಸಿಸ್ ಇರುವಂಥ ವ್ಯಕ್ತಿ, ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ವ್ಯಕ್ತಿ ಬೆಳಗಿಂದ ಸಂಜೆ ತನಕ ಏನೇನು ತಿನ್ಬೋದು ಈ ವಿಷಯದ ಕುರಿತು ಕೂಡ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಇದೆಲ್ಲ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಗ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮನ್ನು ಜಾಸ್ತಿ ಒಂದು ವೀಕ್ಷಕರಿಗೆ ತಲುಪಲಿಕ್ಕೆ ಸಹಾಯ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.